ಹದಿನೇಳನೇ ಶತಮಾನದ ಬಿದರಿಟ್ರಿ ಲಂಡನ್ಗೆ ಹೋದದ್ದು ಎಲ್ಲೂ ಉಲ್ಲೇಖವಿಲ್ಲ. ಬಹುಶಃ ದಕ್ಕನಿಯ ಸುಲ್ತಾನರ ಯುಗ ಮುಗಿದ ಬಳಿಕ ಸಂಕಷ್ಟದಲ್ಲಿದ್ದ ಸುಲ್ತಾನರ ವಂಶಜರು ಇದನ್ನು ಶ್ರೀಮಂತ ಬ್ರಿಟಿಷ್ ದೊರೆಗಳಿಗೆ ಮಾರಿರಬಹುದು ಎಂಬ ಶಂಕಿಸಲಾಗಿದೆ. 1974ರಲ್ಲಿ ಇದು ಲಂಡನ್ನ ಪುರಾತನ ವಸ್ತುಗಳ ಡೀಲರ್ ಆಂಟನಿ ಟೋಬಿ ಜಾಕ್ ಎಂಬವನ ಬಳಿ ಕಂಡುಬಂತು. ನಂತರ ಬಶೀರ್ ಮೊಹಮ್ಮದ್ ಎಂಬ ಒಬ್ಬ ಪುರಾತನ ಸಾಮಗ್ರಿಗಳ ಡೀಲರ್ ಇದರ ಒಡೆತನವನ್ನು ಹೊಂದಿದ್ದ. ಜಗತ್ತಿನ ಅತ್ಯುತ್ತಮ ಬಿದರಿ ಕಲಾಕೃತಿಗಳ ಸಂಗ್ರಹಾಲಯವಾಗಿರುವ ಜಗದೀಶ್ ಆ್ಯಂಡ್ ಕಮಲಾ ಮ್ಯೂಸಿಯಂ ಆಫ್ ಇಂಡಿಯನ್ ಆರ್ಟ್ನಲ್ಲೂ ಇಂಥದ್ದೊಂದು ಕಲಾಕೃತಿ ಇಲ್ಲ. 19ನೇ ಶತಮಾನದ ಬಿದರಿ ಕಲಾಕೃತಿಗಳು ಹೇರಳವಾಗಿ ಸಿಗುತ್ತವೆ, ಆದರೆ 17ನೇ ಶತಮಾನದ್ದು ತುಂಬ ವಿರಳ. ಮಧ್ಯಕಾಲೀನ ಭಾರತದ ಮುಸ್ಲಿಂ ಸಾಮ್ರಾಜ್ಯ ದಕ್ಕಲಿ ಸುಲ್ತಾನರ ರಾಜಧಾನಿಯಾಗಿದ್ದ ಬೀದರ್ನಲ್ಲಿ ಹುಟ್ಟಿ ಬೆಳೆದು ಪ್ರವರ್ಧಮಾನಕ್ಕೆ ಬಂದ ಬಿದರಿ ಕಲೆಯ ಅತ್ಯಪೂರ್ವ ನಾಜೂಕಿನ ಕಲಾಕೃತಿ ಇದು. ಆ ಕಾಲದಲ್ಲಿ ರಚಿಸಲಾದ ಇಂಥ ಅಪೂರ್ವ ಕೈಕುಸುರಿಯ ದುಬಾರಿ ಮೌಲ್ಯದ ಎರಡನೇ ಬಿದರಿ ಕಲಾಕೃತಿಗಳಲ್ಲಿ ಇದೊಂದು. ಇದನ್ನು ಹಿತ್ತಾಳೆ ಮತ್ತು ಸತುವಿನ ಸಾಮಗ್ರಿಯಿಂದ ಮಾಡಲಾಗಿದ್ದು ಒಳಗಡೆ ಬೆಳ್ಳಿಯ ಲೇಪನದಲ್ಲಿ ಬಳ್ಳಿ ಮತ್ತು ಹೂಗಳ ಸೂಕ್ಷ್ಮ ವಿನ್ಯಾಸಗಳನ್ನು ಬಿಡಿಸಲಾಗಿದೆ. ಆ ಕಾಲಕ್ಕೆ ಭಾರತ ಸಾಧಿಸಿದ್ದ ಲೋಹಶಾಸ್ತ್ರ ಲೋಹ ವಿನ್ಯಾಸ ಕಲೆಯ ಅತ್ಯುತ್ತಮ ನಿದರ್ಶನ ಇದೆಂದು ಪುರಾತತ್ವ ತಜ್ಞರು ಕೊಂಡಾಡಿದ್ದಾರೆ. ಬಿದರಿ ಕಲೆ ಮಾಡುತ್ತಿದ್ದ ಕಲಾಕಾರರು ರೂಪಿಸಿಕೊಂಡಿದ್ದ ಸತುವಿನ ಸ್ಪೈಲ್ಟಿಂಗ್ ತಂತ್ರವನ್ನು ಬ್ರಿಟಿಷರು ಕಲಿತು ಮುಂದೆ ಅದೇ ಬ್ರಿಟನ್ನಲ್ಲಿ ನಡೆದ ದೊಡ್ಡ ಮಟ್ಟದ ಕೈಗಾರಿಕಾ ಕ್ರಾಂತಿಯ ಪೂರಕಾಂಶಗಳಲ್ಲಿ ಒಂದಾಯಿತು ಎಂದು ಚರಿತ್ರಕಾರರು ಉಲ್ಲೇಖಿಸಿದ್ದಾರೆ. ಸುಲ್ತಾನ್ ಗಂಜ್ ಬುದ್ಧ ಎಂದೇ ಕರೆಯಲಾಗುವ ಈ ಬುದ್ಧನ ವಿಗ್ರಹ ಬಿಹಾರದ ಸುಲ್ತಾನ್ ಗಂಜ್ ಎಂಬಲ್ಲಿ ದೊರೆತದ್ದು. 1861ರಲ್ಲಿ ರೈಲು ಮಾರ್ಗ ನಿರ್ಮಿಸಲು ಅಗೆಯುತ್ತಿದ್ದ ಈಸ್ಟ್ ಇಂಡಿಯಾ ಕಂಪನಿ ಕೆಲಸಗಾರರಿಗೆ ಪಾಳುಬಿದ್ದ ಬುದ್ಧ ವಿಹಾರದ ಅವಶೇಷಗಳ ಅಡಿ ಇದು ದೊರಕಿತು. ಬರ್ಮಿಂಗ್ ಹ್ಯಾಂಗ್ನ ಸ್ಯಾಮುವೆಲ್ ತಾರ್ನಟನ್ ಎಂಬ ಶ್ರೀಮಂತ ಉದ್ಯಮಿ ಇದನ್ನು ಖರೀದಿಸಿದ. ಮೂರ್ತಿಯ ವಯಸ್ಸು 1000 ವರ್ಷಗಳಷ್ಟು. ಅಪ್ಪಟ ಕಂಚಿನ ಮೂರ್ತಿ, 2.3 ಮೀಟರ್ ಎತ್ತರ, 500 ಕಿಲೋ ಭಾರ, ಗುಪ್ತರ ಕಾಲದ ವಾಸ್ತುಶಿಲ್ಪದ ಅದ್ಭುತ ಮಾದರಿ ಬರ್ಮಿಂಗ್ ಹ್ಯಾಮ್ ಮ್ಯೂಸಿಯಂನಲ್ಲಿದೆ. ಜಗತ್ಪ್ರಸಿದ್ಧ ಕೊಹಿನೂರ್ ವಜ್ರ 1849ರಲ್ಲಿ ಬ್ರಿಟಿಷ್ ರಾಜಮನೆತನದ ವಶವಾಗಿ ಈಗಲೂ ಅಲ್ಲಿನ ವಿಂಡ್ಸರ್ ಅರಮನೆಯಲ್ಲಿದೆ. ಕೊಹಿನೂರ್ ಎಂದರೆ ಬೆಳಕಿನ ಪರ್ವತ ಎಂದರ್ಥ. ಪಂಜಾಬಿನ ರಣಜಿತ್ ಸಿಂಗ್ ಬಳಿ ಇದ್ದ ಕೊಹಿನೂರನ್ನು ಪಡೆದು ಈಸ್ಟ್ ಇಂಡಿಯಾ ಕಂಪನಿ ವಶಪಡಿಸಿಕೊಂಡು ರಾಣಿಗೆ ಒಪ್ಪಿಸಿತ್ತು. ಕೊಹಿನೂರ್ ಇಂದು ರಾಣಿಯ ಕಿರೀಟದ ಒಂದಂಗವಾಗಿ ಹೋಗಿದೆ. ಈ ವಜ್ರದ ಮೇಲೆ ಪಾಕಿಸ್ತಾನ, ಇರಾನ್ ಕೂಡ ಹಕ್ಕು ಪ್ರತಿಪಾದಿಸಿವೆ. ಭಾರತವಂತೂ 1947ರಿಂದಲೇ ಈ ಅಮೂಲ್ಯ ವಜ್ರವನ್ನು ಭಾರತಕ್ಕೆ ವಶಕ್ಕೆ ಒಪ್ಪಿಸುವಂತೆ ಪದೇ ಪದೇ ಮನವಿ ಸಲ್ಲಿಸುತ್ತಲೇ ಇದೆ. ಹಿಂದೂ ಮತ್ತು ಜೈನರ ಆರಾಧ್ಯ ದೇವತೆಯಾದ ಸರಸ್ವತಿಯ ಅತಿ ಹಳೆಯ 1000 ವರ್ಷ ಹಿಂದಿನ ಅಮೃತಶಿಲೆಯ ಮೂರ್ತಿ ಲಂಡನ್ನ ಪ್ರಖ್ಯಾತ ಬ್ರಿಟಿಷ್ ಮ್ಯೂಸಿಯಂನಲ್ಲಿದೆ. ಮಧ್ಯಪ್ರದೇಶದ ಭೂಶಾಲಾ ಎಂಬಲ್ಲಿ 11ನೇ ಶತಮಾನದಲ್ಲಿದ್ದ ಭೋಜನವೆಂಬ ಸಾಹಿತ್ಯ ಪ್ರಿಯ ರಾಜನ ಕಾಲದಲ್ಲಿ ಇದು ರಚಿತವಾಯಿತು ಎಂದು ಎನ್ನಲಾಗಿದೆ. ಆತ ಆಗಲೇ ಸಾಂಸ್ಕೃತಿಕ ವಸ್ತು ಸಂಗ್ರಹಾಗಾರ ಯೋಚಿಸಿದ್ದನಂತೆ. ಸ್ಥಳೀಯ ರಾಜ ಕುಟುಂಬದರಿಂದ ಮಾರಾಟವಾದ ಈ ಮಹಾನ್ ಅಪೂರ್ವ ಕಲಾಕೃತಿ ಕೈ ಬದಲಾಯಿಸಿ ಕೊನೆಗೆ 1886ರಲ್ಲಿ ಬ್ರಿಟಿಷ್ ಮ್ಯೂಸಿಯಂ ಸೇರಿತು. ಇದಿಷ್ಟು ನಮ್ಮ ದೇಶಕ್ಕೆ ಮರಳಿಬಾರದ ಭಾರತ ರತ್ನಗಳು. ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಹೊಸ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಶುಭ ದಿನ, ಈ ದಿನ ಈ ಕ್ಷಣ. ಧನ್ಯವಾದ.